ನಮಸ್ತೆ ಸ್ನೇಹಿತರೇ, ನಾವು ಮಳೆಗಾಲದಲ್ಲಿ ತರಕಾರಿ ಬೀಜಗಳನ್ನೆಲ್ಲ ಹಾಕಿದ್ದೇವೆ. ಇವಾಗ ಅದು ಚಿಕ್ಕ ಚಿಕ್ಕ ಗಿಡಗಳಾಗಿ ಬಂದಿದೆ. ಇನ್ನು ಅದಕ್ಕೆ ಯಾವ ರೀತಿಯ ಆರೈಕೆ ಮಾಡ್ಕೊಳ್ಬೇಕು, ಇನ್ನು ಯಾವ ರೀತಿಯಲ್ಲಿ ಅದರ ಕೆಲಸಗಳೆಲ್ಲ ನಡೀಬೇಕು ಅಂತ ನೋಡುವ. ನೋಡಿ, ಕೆಲವೊಂದು ಗಿಡಗಳು ಬೀಜಗಳು ಹಾಕಿದಲ್ಲಿ ನೀರು ನಿಂತಿದೆ, ಅದರಿಂದ ಗಿಡಗಳು ಚೆನ್ನಾಗಿ ಬರಲಿಲ್ಲ. ನಾವು ಆದಷ್ಟು ನೀರೆಲ್ಲ ಇಲ್ಲದಂತಹ ಜಾಗದಲ್ಲಿ, ಅಂದರೆ ಸ್ವಲ್ಪ ಏರು ಮಡಿಯಲ್ಲಿ ಬಿತ್ತನೆಯನ್ನು ಮಾಡಿ ಅದಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕಿದರೆ ಸ್ವಲ್ಪ ಗಿಡ ಚೆನ್ನಾಗಿ ಬರ್ತದೆ. ನೋಡಿ, ಇವಾಗ ಇದು ಮುಳ್ಳು ಸೌತೆ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ. ಅದಕ್ಕೆ ಗೊಬ್ಬರವನ್ನು ಹಾಗೆ ಮಣ್ಣು ಕೂಡ ಹಾಕಿ ಆಯಿತು. ಇವಾಗ ನಾವು ಮಾಡುವಂಥದ್ದು ಬೆಂಡೆಕಾಯಿ ಗಿಡಗಳಿಗೆ ಇವಾಗ ಗೊಬ್ಬರ ಏನು ಹಾಕಬೇಕಷ್ಟೇ. ನೋಡಿ, ಇಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದೆ. ಗೊಬ್ಬರ ಹಾಕಿ ಇನ್ನು ಇದಕ್ಕೆ ಮಣ್ಣನ್ನು ಕೂಡ ಹಾಕಬೇಕು. ಅದರ ಬುಡ ಮಣ್ಣು ಹಾಕಿ ಅದನ್ನು ಏರು ಮಾಡಿ ಎತ್ತರ ಬರುವ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಇಲ್ಲದ್ರೆ ಅಲ್ಲಿ ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನೀರು ನಿಂತು ಗಿಡಗಳು ಹಾಳಾಗ್ತದೆ. ಅದರಿಂದ ಇವಾಗ ನಾವು ಗೊಬ್ಬರಗಳನ್ನೆಲ್ಲ ಹಾಕಿ ನಂತರ ಅದಕ್ಕೆ ಮಣ್ಣನ್ನು ಕೂಡ ಹಾಕ್ತಾ ಇದ್ದೇವೆ. ಇವತ್ತು ಈ ಬೆಂಡೆಕಾಯಿ ಗಿಡದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೆಂಡೆಕಾಯಿ ಗಿಡಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕಿ ಮಣ್ಣನ್ನು ಹಾಕೋದು. ನಾವು ಬೆಂಡೆಕಾಯಿ ಗಿಡದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕಿ ನಂತರ ಮಣ್ಣನ್ನು ಹಾಕುವಂಥದ್ದು. ಇವಾಗ ಸ್ವಲ್ಪನೇ ಗಿಡ ಸ್ವಲ್ಪ ಸ್ವಲ್ಪ ಮೇಲೆ ಬರ್ತಾ ಇದೆ. ಇವಾಗ ಸರಿಯಾದ ಸಮಯ, ಅಂದರೆ ಕೆಲವೊಂದು ಗಿಡಗಳು ತುಂಬಾ ಹತ್ತಿರ ಹತ್ತಿರ ಇದ್ದರೆ ಅಂಥ ಗಿಡಗಳನ್ನೆಲ್ಲ ನಾವು ತೆಗೆದು ಆಮೇಲೆ ಸ್ವಲ್ಪ ದೂರ ದೂರ ಇರುವಂತೆ ಗಿಡವನ್ನು ನೋಡ್ಕೊಳ್ಬೇಕು. ಇದರಲ್ಲೆಲ್ಲ ಸ್ವಲ್ಪ ಹತ್ತಿರ ಹತ್ತಿರ ಆಗಿದೆ, ಅದನ್ನೆಲ್ಲ ಆಮೇಲೆ ತೆಗಿಬೇಕು. ಬೆಂಡೆಕಾಯಿ ಸಾಲು ಮಾಡಿದಲ್ಲೆಲ್ಲ ತುಂಬಾ ಹುಲ್ಲು ಕೂಡ ಬಂದಿದೆ. ಆ ಹುಲ್ಲನ್ನು ಸ್ವಲ್ಪ ಸ್ವಲ್ಪ ಎಲ್ಲ ತೆಗೆದು ಆಮೇಲೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ನಾವಿಲ್ಲಿ ದನದ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ನೀವು ಯಾವುದೇ ರೀತಿಯ ಗೊಬ್ಬರವನ್ನು ಕೂಡ ಹಾಕ್ಕೊಳ್ಬೋದು. ನಾವಿಲ್ಲಿ ಸಗಣಿ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಸ್ವಲ್ಪ ಜಾಸ್ತಿನೇ ಹುಲ್ಲೆಲ್ಲ ಬಂದಿದೆ, ಅದಕ್ಕೋಸ್ಕರ ಸ್ವಲ್ಪ ಹುಲ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಇಲ್ಲದ್ರೆ ಆಮೇಲೆ ಹುಲ್ಲು ಕೂಡ ಚೆನ್ನಾಗಿ ಬೆಳೆದು ಗಿಡನ್ನೆಲ್ಲ ಹಾಳಾಗ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಅಲ್ಲಿರುವಂಥ ಹುಲ್ಲುಗಳನ್ನೆಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕಬೇಕು. ಇನ್ನು ಇದಕ್ಕೆ ಮಣ್ಣು ಗೊಬ್ಬರ ಹಾಕಿ ಮಣ್ಣನ್ನೆಲ್ಲ ಮುಚ್ಚಿದ ಮೇಲೆ ನಾವು ಒಂದು ಸಾಧಾರಣ ಒಂದು 15 ದಿವಸಕ್ಕೊಮ್ಮೆ ಯಾವುದಾದ್ರೂ ಗೊಬ್ಬರ ಅಥವಾ ಯಾವುದಾದ್ರೂ ಒಂದು ಈಟ್ ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲಾಂತಾದರೆ ನೀವು ಈ ನೆಲಕಡಲೆ ಹಿಂಡಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿ ನಂತರ ಅದನ್ನು ಸ್ವಲ್ಪ ಹುಳಿ ಬರುವಂತೆ ಮಾಡಿ ಅದರ ನೀರನ್ನು ಕೂಡ ಹಾಕಿದರೂ ತರಕಾರಿ ಗಿಡಗಳು ಚೆನ್ನಾಗಿ ಬರ್ತದೆ. ಆಮೇಲೆ ಕೋಳಿ ಗೊಬ್ಬರವನ್ನು ಕೆಲವರು ಕೋಳಿ ಗೊಬ್ಬರ ಕೂಡ ಹಾಕ್ತಾರೆ. ಇಲ್ಲಿ ನಾವು ಸಗಣಿ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ತುಂಬಾ ಜೋರು ಮಳೆ ಬಂದಂಥ ಸಂದರ್ಭದಲ್ಲಿ ಗಿಡಗಳು ಸ್ವಲ್ಪ ನಿಧಾನವಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಬೇಗ ಅದು ಮೇಲೆ ಬರ್ತಾ ಇರ್ತದೆ. ಇವತ್ತು ನಾವು ಈ ಬೆಂಡೆ ಸಾಲಿಗೆ ಬೇಕಾದಂತಹ ಗೊಬ್ಬರ ಮತ್ತು ಮಣ್ಣನ್ನೆಲ್ಲ ಹಾಕಿ ಅದರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೆಂಡೆಕಾಯಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಬೆಂಡೆಕಾಯಿಗಳನ್ನು ನೀವು ಕಾಣ್ಬೋದು. ಕೆಂಪು ಬೆಂಡೆ, ಪಚ್ಚೆ ಬೆಂಡೆಕಾಯಿ, ಆಮೇಲೆ ಹಸಿರು ಬೆಂಡೆಕಾಯಿ, ಈ ರೀತಿಯಾಗಿ ಆಮೇಲೆ ಬೆಂಡೆಕಾಯಿಯಲ್ಲೂ ಕೂಡ ಮರ ಬೆಂಡೆ, ಗಿಡ ಬೆಂಡೆ ಅಂತ ಬೇರೆ ಬೇರೆ ವಿಧದ ಬೆಂಡೆಕಾಯಿ ಜಾತಿಯನ್ನು ಕಾಣ್ಬೋದಾಗಿದೆ. ಇವತ್ತು ನಾವು ಹಾಕಿರುವಂಥದ್ದು ಹಸಿರು ಬೆಂಡೆಕಾಯಿ ಗಿಡವನ್ನು ಇಲ್ಲಿ ಬೀಜ ಹಾಕಿ ಗಿಡ ಮಾಡಿರುವಂಥದ್ದು. ಕೆಂಪು ಬೆಂಡೆಕಾಯಿ ಗಿಡವನ್ನು ಕೂಡ ಕೆಲವರಲ್ಲಿ ಕೆಂಪು ಬೆಂಡೆಕಾಯಿ ಕೂಡ ಮಾಡ್ತೇವೆ. ಈ ಸಲ ನಾವು ಕೆಂಪು ಬೆಂಡೆಕಾಯಿ ಬೀಜವನ್ನು ಹಾಕಿದ್ದೆವು, ಆದರೆ ಅದು ಗಿಡ ಬಂದಿರಲಿಲ್ಲ. ಆದ ಕಾರಣ ನಾವು ಆಮೇಲೆ
ಹಸಿರು ಬೆಂಡೆಕಾಯಿ ಬೀಜವನ್ನು ಹಾಕಿ ಗಿಡ ಆಗಿದೆ. ಆದಷ್ಟು ನೀರು ನಿಲ್ಲದಂತೆ ನಾವು ನೋಡಿಕೊಂಡ್ರೆ ಒಳ್ಳೆಯದು, ಇಲ್ಲದ್ರೆ ಗಿಡಗಳು ಕೊಳ್ತು ಹೋಗ್ತದೆ. ಅದಕ್ಕೋಸ್ಕರ ನಾವೀಗ ಇದಕ್ಕೆ ಮಣ್ಣನ್ನೆಲ್ಲ ಹಾಕಿ ಸ್ವಲ್ಪ ಎತ್ತರಕ್ಕೆ ಗಿಡ ಬರುವಂತೆ ಮಾಡ್ಕೊಳ್ಬೇಕಾಗ್ತದೆ. ಇದೇ ರೀತಿ ಎಲ್ಲ ತರಕಾರಿ ಗಿಡಗಳಿಗೂ ಕೂಡ ಗೊಬ್ಬರಗಳನ್ನು ಹಾಕಿ ನಂತರ ಮಣ್ಣನ್ನು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯಕವಾಗುತ್ತೆ. ಈ ರೀತಿ ಮಣ್ಣು ಹಾಕೋದ್ರಿಂದ ನೀರು ಎಲ್ಲ ಹರಿದೋಗ್ಲಿಕ್ಕೆ ಸಹಾಯ ಆಗ್ತದೆ, ಇಲ್ಲದ್ರೆ ಅಲ್ಲೇ ನೀರು ನಿಂತು ಗಿಡಗಳು ಕೊಳ್ತೋಗ್ತದೆ. ಧನ್ಯವಾದಗಳು ಸ್ನೇಹಿತರೇ.